ಹೌದು ಈಗ ಯಾವ ವಿಚಾರ ಕೊಡಲಿಲ್ಲ ಇದಕ್ಕಿಂತ ಮಜಾರಿ ಬಾ ಅಂತ ಹೇಳಿ ಅಲ್ರಿ ರೀ ನೀಗೂ ಮುಹೂರ್ತ ಕೇಳ್ಲಿಲ್ಲ ಏನಿಲ್ಲ ಮದುವೆ ಆಗಿದ್ದ್ಯಾ ಮುಹೂರ್ತನೋ ಏನು ಜೊತೆಗೆ ಪಾಪ ಅವರಿಬ್ರದ್ದು ಹಾಸಿಗೆ ಖಾರೇನು ಏನೂ ನೆಟ್ಪುಟ್ಟಾಗಿ ಮಾಡಿಕೊಡ್ಲಿಲ್ಲ ಯಾವ ಮುಹೂರ್ತದಾಗೆ ಇದಾತು ಏನೋ ಎಲ್ಲ ಒಂದು ಎಲ್ಲ ಒಂದು ನಾಳೆ ನಮ್ಮ ಮಕ್ಕಳಿಗೆ ಕೆಟ್ಟದ್ದು ಆಗಬಾರ್ದಲ್ರಿ ಪಾಪ ಸುಸಿ ಏನೋ ಚಲೋ ಅದಾಳೆ ಇಲ್ಲ ಅಂತಲ್ಲ ಗ್ರಹ ಗತಿಗಳು ಹೆಂಗೆ ಅಂತ ತಿಳ್ಕೊಬೇಕಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ವಿಚಾರಿಸೋನು ಅಂತ ಅಷ್ಟೇ ಹ್ಞೂ

స్వప్నా అదేనా అక్కడ స్వప్న హాతారీట్ల మాట్ ಇದು ಪಾಪ ಅತ್ತಿಯವರು ಏನೋ ನಮ್ಮ ಒಳ್ಳೇದಕ್ಕೆ ಕರ್ಸ್ಯಾರ ಇರುನ್ರಿ ಏನಾಗಲ್ಲ ಇರ್ಲಿ ತಡ್ರಿ ಇದನ್ನೆಲ್ಲ ನನಗ್ ನಂಬಂಗ ಆಗಿಲ್ ಬೀವಾ ಒಳ್ಳೇದಂತಿದ್ದೀನಿ ಕೆಟ್ಟದಂತನೂ ಇರ್ತೈತಿ ನಂಬಲ್ಲ ಅಂತ ಯಾಕಂತೀರಿ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಬಿಡ್ರಿ ಆ ಅತ್ತಿಯವ್ರ ನಂಬಿಕೆಗೆ ಯಾಕೆ ನೀವು ಇದು ಮಾತಾಡ್ತೀರಿ ಏನೋ ಅವ್ರಿಗೆ ಮೂರು ತಗಳಿಗೆ ಕೇಳಿಸ್ಬೇಕು ಅನ್ಸಿರ್ಬೇಕು ಇರ್ಲಿ ಬಿಡ್ರಿ ನಮಸ್ಕಾರ ಗುರುಜಿ ಬರ್ರಿ ಕುಂದ್ರಿ ಬರ್ರಿ ನಮಸ್ಕಾರ ಗುರುಜಿ ಕುಂದ್ರಿ ಏ ಇಲ್ಲ ಇಲ್ಲ ಕುಂದ್ರಿ ಕುಂದ್ರಿ ಮತ್ತೆ ಹೇಳ್ಬೇಡ ಶೆಟ್ಟಿ ಕುಂದ್ರಪ್ಪ ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ ಇವತ್ತಿನವರಿಗೆ ನಾವು ಚಲೋ ಅದೇವ್ ಅಂದ್ರೆ ಅದ್ ಕಾರಣ ನೀವು ನೋಡ್ರಿ ನಮಸ್ಕಾರ ಗುರುಜಿ ಏನಾರ ಕುಡಿಯಾಕ ತಿನ್ನಾಕ ಏನು ಬೇಡವಾ ಏನಂದ್ರೆ ಏನು ಬೇಡ ಯಾಕಂದ್ರೆ ಮನೆಯಿಂದ ಎಲ್ಲ ಮುಗಿಸ್ಕೊಂಡ್ ಬಂದಿನಿ ನನಗೆ ಹಂಗೆ ಹೊಳ್ಳಿ ತಿನ್ನೋ ಅಭ್ಯಾಸ ಇಲ್ವಾ ಬೇಡ ಸರಿ ಗುರುಜಿ ಅಂದ್ರೆ ಗುರುಜಿ ಅವ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ಮನಿ ಒಳಗ ಒಂಥರ ಸಮಾಧಾನನೇ ಇಲ್ರಿ ಏನೋ ಕಿರಿ 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 ಯಾಕ ಈಗ ಒಂದ್ ಎರಡ್ ವಾರ ಆತ್ರಿ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಜೊತೆಗೆ ಏನಾಗ್ಬಿಟ್ಟೈತೆ ಅಂದ್ರೆ ಹೊಸ ಸೊಸಿ ಮಗ ಯಾವ ಮುಹೂರ್ತದಾಗ ಮದುವೆ ಆದವು ಯಾವ ಮುಹೂರ್ತ ಕುಡಿಯಾರ ಒಂದು ಗೊತ್ತಿಲ್ಲರಿ ಅದಕ್ಕೆ ಏನಾರ ಕಂಟಕ ಇದ್ದರೆ ಸ್ವಲ್ಪ ಪರಿಹಾರಗಳು ಇದ್ರೆ ಹೇಳ್ರಿ ಅಂತ ಏನು ತಲಿ ಕೆಡಿಸ್ಕೊಬೇಡವಾ ಏನು ಏನೂ ತೊಂದರೆ ಇಲ್ಲ ಒಳ್ಳೆ ಮುಹೂರ್ತದಾಗ ಲಗ್ನ ಗ್ಯಾರ ಒಳ್ಳೆ ಜಾತಕ ಹುಡುಗಿದು ಏನೂ ಕಂಟಕ ಇಲ್ಲ ಆರಾಮಾಗಿರ್ಬೋದು ಅಯ್ಯೋ ಹಣೆ ಬಾರ ಗಣೇ ಚೌತಿ ಇದೇನು ಮನುಷ್ಯ ಹಿಂಗೆ ಅನ್ನಕತ್ತಲ್ಲಿದೆ ನಿನ್ನೆ ಅಷ್ಟು ಪೂರ್ಣ ಗೆಳೆಯ ಹಿಂಗನ್ರಿ ಹಿಂಗೆ ಹೇಳ್ರಿ ಅಜ್ಜಾರ ಅಂತೇಳಿ ಜಾತಕ ಸರಿಯಿಲ್ಲ ಆಕಿದ್ದ ಗ್ರಹಗತಿಗಳು ಬರೋಬ್ಬರಿ ಇಲ್ಲ ಆಕೆ ಈ ಗಂಡ ಮನೆಯಿಂದ ಸದ್ದಿನ ದೂರ ಇರಬೇಕು ಗಂಡ ಇಂತಿ ಕೂಡಬಾರ್ದು ಹಿಂಗೆ ಹೇಳು ಅಂತ ಫೋನ್ಯಾಗ ಅಷ್ಟು ಹೇಳೇನಿ ನೀವು ಕೇಳಿದಷ್ಟು ರೊಕ್ಕ ಕೊಡ್ತೀನಂತೂ ಹೇಳೇನಿ ಹ್ಞೂ ಅಂತ ಅಂದಾರ ಈಗ ಇದ್ಕಿದ್ದಂಗೆ ಬಂದು ಎಲ್ಲ ಚಲೋ ಐತೆ ನಾಕ್ತಾರಲ್ಲ ಅಯ್ಯೋ ದೇವ್ರೆ ಏನು ಮಾಡಲಿ ಈಗ ನಾನು ಏನಾರ ಮರ್ತಗಿರ್ತಾರ ಹಾಂ ನೋಡೋಣ ನಾನೇ ಒಂದ್ಸಲ ನೆನಪು ಮಾಡ್ತೀನಿ ಹೌದ್ರಿ ಜಾತಕಗಳ ಜಾತಿಗೆ ಒಳಗೆ ಗ್ರಹಗತಿಗಳೆಲ್ಲ ಬರಬರಿ ಇದಾವೇನ್ ರೀ ಸಾಮಾರ ಆಮೇಲೆ ಇದು ಗುರುಜಿ ಅದು ಏನಂದ್ರೆ ಎಲ್ಲ ಗಂಡ ಮನಿಯಿಂದನೇ ಎಲ್ಲ ಚಲೋ ಅದಾಳ ಏನೂ ತಲೆ ಕೆಡ್ಸ್ಕೊಬಿಡವ್ವ ಎಲ್ಲ ಚಲೋ ಐತಿ ನಿನ್ನೆ ಜಾರ್ ಬಿದ್ದಿದ್ದ ಮನುಷ್ಯ ಏಳು ಬೀಳು ಇರೋದು ಸಹಜ ಅಷ್ಟಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆಯೇ ಇಲ್ಲ ಗಂಡ ಹೆಂಡತಿ ಸಂಸಾರ ಸಂಸಾರ ಜೀವನ ಆಂ ಚಲೋ ಐತೇನು ರೀ ಗುರುಜಿಯಾರೇ ಎಲ್ಲ ಚಲೋ ಐತಮ್ಮ ಏನೂ ತೊಂದರೆ ಇಲ್ಲ ಅಯ್ಯೋ ಹಾಳಾದಾವ್ ಇವನಿಗೆ ಬಂತಿವಗ ತುಂಬಾ ಉಪಕಾರ ಆತ್ ಗುರುಜಿ ನಿಮ್ ಮಾತಿಂದ ಬಹಳ ಖುಷಿ ಆತ್ ನೋಡ್ರಿ ಯಾವ್ದು ತೊಂದ್ರೆ ತಂಟಿ ತಕರಾರು ಏನೂ ಇಲ್ಲಪ್ಪಾ ಅಂತಂದ್ರ ಬಾಳ ಖುಷಿ ಆತ್ರಿ ಎಲ್ಲಿ ಏನೋ ಒಂದ್ ಸಣ್ಣ ದೋಷ ಆಕತಿ ಅಂತ ಮಾಡಿದ್ದೆ ಯಾವ್ದು ಇಲ್ಲಲ್ರಿ ಆರಾಮಾಗಿ ದ್ರಷ್ಟ ಸಾಕ ಮಕ್ಕಳ ಚಂದಿದ್ರಿ ಇನ್ನೇನೈತ್ ಬೇಕ್ರಿ ಹೌದಿಲ್ರಿ ಹ್ಮ್ ಒಳ್ಳೇದಾತ್ರಿ ಆಮೇಲೆ ನಾನ್ ಎಂತಿಗ ಒಂದರ ತಲಿವಿತ್ ಏನೋ ಎತ್ತ ಹೆಂಗೈತು ಅಂತ ಹೇಳಿ ಎಲ್ಲಾ ಬಗೆ ಅರಿತಲ್ರಿ ಹಾ ಎಲ್ಲ ಬಗ್ಗೆ ನಂದೊಂದು ಸ್ವಲ್ಪ ಬೇರೆ ಕೆಲಸ ಐತಿ ನಾಳೆ ರಾಮ ಮಂದಿರ ಉದ್ಘಾಟನೆ ಐತಲ್ಲ ಅದಕ್ಕೆ ಏನಂದ್ರೆ ನನ್ಗ ಅಲ್ಲಿ ಗುಡ್ಯಾಗ ರಾಮನ್ ಗುಡಿಯಾಗ ಸ್ವಲ್ಪ ನನ್ಗೆ ಪೂಜೆದ್ರ ಬಗ್ಗೆ ಹೇಳೋರು ಅದಾರ ನಾಳೆ ಏನೇನು ಕೆಲಸ ಕಾರ್ಯಗಳು ಕಾರ್ಯಗಳ್ ಯಾವ ಪೂಜೆ ಆಮೇಲೆ ಅನ್ಸಂತರ್ಪಣೆ ಇಡ್ಬೇಕಂತ ಅದಾರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಮಾತಾಡೋದೈತ್ರಿ ನಾ ಏನ್ ಬರ್ತೇನೆ ತಗೋರಿ ಹಾ ನಾನು ಆಮೇಲೆ ಬಂದ್ಬಿಟ್ಟ ಕೆಂತೋರಿ ಗುರುಜಿ ನಿಮ್ಗೆ ಆಯ್ತಪ್ಪ ಅಲ್ಲ ನಮ್ಮ ನಮ್ಮ ಅತ್ತಿನ ಇದ್ರಿಗಳ ಸರಿ ಹೋಗ್ತಿಲ್ಲ ಆತನ ಎಲ್ಲಾ ಸಮಾಧಾನ ಆತನ ಹ್ಮ್ ನೋಡ್ವಾ ಇಬ್ರು ಊರ್ ಮೇಲೆ ಹೋಗಿ ಬರ್ರಿ ಹೋಗಿ ಬಂದ ಇನ್ ಮೇಲೆ ಆ ಪ್ರೀತಮ ನೀನು ಎಲ್ಲಾ ಫ್ಯಾಕ್ಟ್ರಿ ಜವಾಬ್ದಾರಿ ತಗೋಬೇಕು ಪ್ರತಿ ಒಂದು ಕೆಲಸ ಮುಂದೆ ನಿಂತ ನೀನೆ ಮಾಡಿಸ್ಬೇಕು ನಾಕ್ ದಿನ ಈ ಊರಿನ ಮೇಲೆ ಹೋಗಿ ಬರ್ರಿ ಹೋಗಿ ಮೇಲೆ ಇದ್ರ ಜವಾಬ್ದಾರಿ ನಿಮ್ದು ಅಂದಂಗ ಸ್ವಪ್ನ ಇನ್ಮೇಲೆ ಆಳಿನ ಪಗಾರ ಎಷ್ಟ ವರ್ಕರ್ಸ್ ಕೆಲಸ ಮಾಡ್ತಾರ ಅನ್ನೋದು ನಮ್ಮ ಇಡೀ ಆ ಇಡ್ಗಿ ಫ್ಯಾಕ್ಟ್ರಿ ಹೊಲ್ದಾಗ ಮನ್ಯಾಗ ಅರಬಿ ಅಂಗಡಿಯಾಗ ಎಲ್ಲಾದ್ರದ್ದು ಸ್ಟಾಪ್ ಲೀಸ್ಟ್ ನಿನಗ ಕೊಡ್ತೈತಿ ಯಾರ್ಯಾರ ಪಗಾರ ಎಷ್ಟು ಐತಿ ಅಂತ ಹೇಳಿ ಮತ್ತೆ ಕುತ್ಕೊಂಡು ತೋರಿಸ್ತಾಳ ಅದನ್ನ ಪ್ರತಿ ತಿಂಗಳು ಲೀಸ್ಟ್ ಮಾಡೋ ಜವಾಬ್ದಾರಿ ನಿಂದ ಆ ಪಗಾರದ್ ಪೂರ್ತಿ ಸ್ಯಾಲ್ರಿ ಕಮೌಂಟ್ ಅಮೌಂಟ್ ಅನ್ನೋದು ನೋಡಿ ಪ್ರೀತಮ ಅದನ್ನ ತಕ್ಕಂಗ ಏನು ಅದನ್ನ ನಮ್ಮ ಮ್ಯಾನೇಜರ್ ಕೈಯಾ ಕೊಟ್ಟ ಅವ್ರು ಅದ್ರ ಪಗಾರ ಕೊಟ್ಬಿಡ್ತಾರ ಪ್ರೀತಮಾ ಈಗೇನು ಇಟ್ಗಿ ಪೆಟ್ರ ಕಡೆ ಹೋಗ್ಬೇಡ ನಾ ಹೋಗ್ತೇನೆ ನೀವಿಬ್ರು ಊರಿಗೆ ಹೋಗ್ರಿ ಊರಿಗೆ ಹೋಗೋದ್ರ ಬಗ್ಗೆನ ಸ್ವಲ್ಪ ತಯಾರಿ ಮಾಡ್ಕೊರಿ ಬೇಡಪ್ಪ ಅವನ್ ಕಾಲ್ ಬಾಳ್ ನೋವು ಐತಿ ಈಗ ಎಲ್ಲಿ ಒಲ್ಲೆ ನಾನು ಪ್ರೀತಮ ಎರಡ್ ನಿಮಿಷ ಒಳಗ ಹೋಗಪ್ಪ ಯಾಕಪ್ಪ ಹೋಗ್ಲಿ ಹೇಳ್ತಾನಿ ಚೈತ್ರ ಏನ ಹ್ಮ್ ನೀನ್ ಕಾಲ್ ಆರಾಮಾಗೇತಿ ಊರಿಗೆ ಹೋಗು ಪ್ರೀತಮ ಅಂತೇಳಿ ನೀನ ಹೇಳ್ತೀಯೋ ಏನ್ ನಾ ಹೇಳ್ಯು ಅಲ್ರಿ ಕಾಲ್ ನೋವು ಕಡಿಮೆ ಆಗಿಲ್ರಿ ಏನೋ ನನ್ ಮಗ ಇರ್ತೇನೆ ಅಂತ ತೀರ್ಲಿ ಬಿಡ್ರಿ ನನಗ ಎಲ್ಲಾ ಗೊತ್ತೈತಿ ಎಲ್ಲಾ ಗೊತ್ತೈತಿ ಏನ ಏನ್ ಮಾಡ್ತಾ ಇದಿರು ನೀವಿಬ್ರು ಇಬ್ರು ಆಕಿನ್ ಇಲ್ಲಿ ಕರ್ಸಿ ನೀನ್ ಏನ್ ಮಾಡ್ತಾ ಇದಿ ಎಲ್ಲಾ ಗೊತ್ತು ನೀ ಎಲ್ಲಿ ಬಿದ್ದಿಲ್ಲ ನಿನ್ನೇನ ದವಾಖಾನಿ ಕರ್ದಾಗ ನೀ ಬರ್ಲಿಲ್ಲಲ್ಲ ಅವಾಗೇ ಅನಿಸ್ತು ನನಗೆ ದವಾಖಾನಿಗ್ ಬರ್ಲಿಲ್ಲ ಹಂಗಲ್ಲ ಒಂದ್ ಜ್ವರ ಬಂದ್ರ ಸಾಕು ಒಂದ್ ನೆಗಡಾದ್ರ ಸಾಕು ಒಂದ್ ಸ್ವಲ್ಪ ಮೈಕೈ ಹೊಡ್ತಾ ಇದ್ರ ಮನಿಗ್ ಡಾಕ್ಟರ್ ಕರೆಸ್ಕೊಂಡು ಆ ಈ ಹಿಂಡುಗಳಿಗೆ ತಗೊಂತಿದ್ದ ನೀನು ಅಷ್ಟು ನಿನ್ನ ಆರೋಗ್ಯದ ಮ್ಯಾಗ ಕಾಳಜಿ ಇದ್ದಕ್ಕಿ ನೀನ್ ಕಾಲಷ್ಟು ನೋವಾದ್ರೂ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಅದು ಅಲ್ದೆ ನಿನ್ ಹೆಂಗ ದರ ದರದ ಅಡ್ಡಾಡತ್ತಿದ್ದಿರಾತ್ರಿ ಅಡ್ಗಿ ಮನೆಯಿಂದ ಕ್ವಾಣಿಗೆ ಕ್ವಾಣಿಯಿಂದ ಅಡ್ಗಿ ಮನಿಗೆ ಅಂತೇಳಿ ನೀರು ಕುಡಿಯಾಕ ಅವ ಕಾಲ ನೋವು ಇದ್ದಿದ್ದಿಲ್ಲನಾ ನಾವ್ ಕುಂಟತಿ ಇಲ್ಲ ಅಂದ್ರೆ ಆರಾಮ್ ಅಡ್ಡಾಡ್ತಿ ಇದು ಏನ ಮಾಡುದಿದ್ರು ಇಂಥದ್ದೆಲ್ಲಾ ತಲೆ ಅನ್ ತಗದ್ ಬಿಡ ಬಾಳೆ ಮಾಡ್ಕೊಂಡು ಹೋಗು ಇದನ ಪಿಕ್ಚರ್ ಇದು ಇದಕ್ಕಿಂತ ತಗದ್ ಇನ್ನ ಬೇಕಿನ್ ಕಟ್ಟಾಕ ಇದು ನಿಜ ಜೀವನ ಅದನ್ನ ತಿಳ್ಕೊ ಮೊದಲ ಏನ ಹೇಳ್ತಾ ಇದೇ ಅರ್ಥ ಮಾಡ್ಕೊ ಆ ಹುಡ್ಗಿ ಜೀವನಾನು ಹಾಳು ಮಾಡ್ತಿ ಇಲ್ಲಿ ಕರ್ಶಿ ಮೊದಲ ಆ ಹುಡುಗಿನ ಅವ್ರ ಮನಿ ಕಳಸು ಏನ ನನಗೆ ಗೊತ್ತೈತಿ ನಮ್ಮ ತಂಗಿ ಮಗಳ ಅಂತೇಳಿ ಆದ್ ಕಾಳಜಿಲೇನ ಹೇಳಾಕತೇನಿ ಆ ಹುಡ್ಗಿ ಜೀವನ ಹಾಳು ಮಾಡ್ಬೇಡ ಇಲ್ಲದಾಸೆ ಅದ್ರ ಮನಸ್ಸೆ ಹುಟ್ಟಬೇಡ ಹುಟ್ಟಿಸ್ಬೇಡ ಬಿಡು ಈಗ ನಾನೇ ಹೇಳ್ತೇನೆ ನೀ ಹೇಳದೇನಕೇನೈತಿ ಅವ್ನ್ ಮದಿ ಬೇಗವಾ ಏನ್ ಚೈತ್ರ ಅವ ಹಿಂತಿ ಕೂಟದಾನ ಈಗ ಸುಮ್ಮನೆ ನೀನ್ ನಡಕ ಬಂದ ಹಂಗ ಅವ್ನ್ ಮನಸ್ಸಿದ್ದಿತ್ತಂದ್ರ ಅವ್ನ ನಿನ್ನೆ ಮಾಡ್ಕೊತಿದ್ದ ಸುಮ್ನ ಹೋಗಾಕಿನ್ ಯಾಕೆ ಮಾಡ್ಕೊತಿದ್ದ ಅವ್ನ್ ಮನಸ್ಸಿಲ್ಲ ಒಬ್ಬರು ಮನಸ್ಸಿನಾಗ ನಾವು ಬಲವಂತವಾಗಿ ಪ್ರೀತಿನ ಹುಟ್ಟ ಹಾಕಕ್ ಇದನ್ನ ನೀ ಅರ್ಥ ಮಾಡ್ಕೋ ಚೈತ್ರ ಏನ ಅಷ್ಟ ಅಲ್ಲ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಹಿಂಗಿಂಗ ಸುಳ್ ಹೇಳ್ರಿ ನನ್ನ ಸೊಸಿ ಮನೆ ಬಿಟ್ಟು ಹೋಗುವಂಗ ಮಾಡ್ರಿ ನೀವ್ ಕೇಳ್ದಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳಿ ನಿನ್ನೆ ನೀನ್ ಮಾತಾಡಿದ್ ಗೊತ್ತಿಲ್ಲ ಅಂತ ಮಾಡಿ ಹ್ಮ್ ಅವ್ರ ಫೋನ್ ಮಾಡಿ ನನಗೆ ಹಿಂಗ ಹಿಂಗ್ ನೋಡ್ರಿ ಸಮಾಚಾರ ನಿಮ್ ಮನಿಯವರ ಫೋನ್ ಮಾಡಿ ನನಗ್ ಹಿಂಗ್ ಹೇಳು ಅಂತ ಆದರ ಅಂತ ಅಂದ್ಬಿಟ್ಲೆ ಅವ್ರು ನನ್ಗೊಂತರ ಒಂಥರ ಅನಿಸ್ಬಿಡತ್ ನನಗ್ ಅವ್ರ ಮುಂದ್ ಹೋಗಿದ್ ನಿನ್ ಮರ್ಯಾದಿ ಅಲ್ಲ ನನ್ನ ಮರ್ಯಾದಿ ಅದ್ ನಿಂಗೆ ಅರ್ಥ ಆಗಲ್ ಬಿಡ ಅದು ಹೋಗ್ಲಿ ವಾಪಾಸ್ ಅವ್ರ ಬಂದ್ ಏನ್ ಹೇಳಿದ್ರ ಅಂತ ಗೊತ್ತಾತಲ್ಲ ನೀವ್ ಒಬ್ಬ ಹೊಟ್ಟಿಗ್ ಅಂದ್ರೆ ಎಲ್ಲಾರು ತಿನ್ನಂಗಲ್ಲ ಅದಕ್ಕೆ ಅವ್ರು ರೊಕ್ಕ ಕಾಶೆ ಪಟ್ಟಿಲ್ಲ ಆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಾರ ನನಗ್ ಫೋನ್ ಹಚ್ಚಿ ಹೇಳಾರ ಈಗ ಅದೆಲ್ಲ ಮಾತ್ ಬೇಡ ನಿನ್ ಜೊತೆಗೆ ನಾ ಏನ್ ಕೇಳಾತೀನಿ ಈಗ ಇದನ್ನೇ ಹೆಂಗೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಏನಿಲ್ಲ ಯಾಕೆ ನಿನಗುಸಿ ಇಷ್ಟ ಇಲ್ಲ ನಿನಗೆ ಹ್ಮ್ ಏನಾಗೇತೀಗೆ ಬೇಕಾದ ಕದಾಳಲ್ಲ ಆ ಅವ್ರ ಅಪ್ಪ ಅವ್ರವ್ವ ಸರಿ ಇಲ್ಲ ನಾವ್ ಒಪ್ಕೊತೀನಿ ಹಂಗಂತೇಳಿ ಈಗ ಹುಡ್ಗಿ ಕೊಟ್ಟು ನಾವು ಯಾಕ ಸುಮ್ಮನೆ ಜಗಳ ಮಾಡ್ಬೇಕು ಹಾಗೆ ದಾಯಿಕ್ ಹೋಗ್ತಾ ಬಿಟ್ಬಿಡಿ ಈಗ ನಾನು ಹೋಗ್ಲಿ ಸುಮ್ಮನೆ ಅದ್ನೇ ಬೆಳಸು ಅಂತ ಅವ್ರ ಅಪ್ಪ ಅವ್ರವ್ ಮ್ಯಾಗಿರು ಸಿಟ್ಟಿಗೆ ಆಕಿಕ್ ಮ್ಯಾಲೆ ನಾವು ಇದು ಮಾಡೋದು ನನಗೂ ಯಾಕ ಸರಿ ಅಲ್ಲ ಅನಸ್ತ ಆಮೇಲೆ ಏನು ಗೊತ್ತಾ ನನ್ನ ಜೀವ ಅವ್ರವ್ವ ಗೊತ್ತೋ ಗೊತ್ತಿಲ್ಲದೇನೋ ಹೆಂಗ ಒಂದು ಅವತ್ತು ನನ್ನ ದವಾಖಾನೆ ಸೇರಿಸಿ ಉಳಿಸಿದ್ರ ಅವ್ರ ಆ ಒಂದು ಮನುಷ್ಯತ್ವ ನನಗೆ ಅವ್ರ ಮೇಲೆ ಐತಿ ಆ ಕಾರಣಕ್ಕೆ ಆ ಹುಡುಗಿನ ಚಲೋ ನೋಡ್ಕೊಳಕತ್ತೀನಿ ನಾ ಅಷ್ಟ ಅದ ಬಿಟ್ರೆ ಬೇರೆ ಯಾವ ಕಾರಣನೂ ಇಲ್ಲ ಒಂದು ವೇಳೆ ಅವತ್ತ ಆ ಘಟನೆ ನಡೀದೇ ಇದ್ದಿದ್ರೆ ನಾನು ಮಾತ್ರ ಇವತ್ತ ಹುಡುಗಿನ್ ಮನೆ ಒಳಗೆ ಇಟ್ಕೊಂತಿದ್ದಿಲ್ಲ ತಿದ್ದಿಲ್ಲ ಆ ಘಟನೆ ನಡೆದಿದ್ದಕ್ಕೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಎಷ್ಟೇ ಕೆಟ್ಟವನಾದ್ರು ಒಂದು ಒಳ್ಳೆತನ ಒಂದು ಒಂದು ಈಟರ್ ಐತಲ್ಲ ಅವರಲ್ಲಿ ಮತ್ತೆ ಅವರಲ್ಲಿ ಮೇಲೆ ಈಕಿನಲ್ಲೂ ಇದ್ದೇ ಇರ್ತೈತಿ ಒಳ್ಳೆ ಕದಳ ಚಲೋ ಅದಾಳ ಹೋಗ್ಲಿ ಅಂತೇಳಿ ನಾನು ಸುಮ್ಮನೆ ಆಗಿದ್ದು ಅಷ್ಟೇ ಏನು ಪ್ರೀತಮ್ಮನ್ ಕರೆದು ಊರಿಗಿಬ್ರು ಹೋಗ್ರಿ ಅಂತ ನೀನೇ ಹೇಳ್ಬೇಕು ಇಲ್ಲ ನಿಮ್ಮವ್ವನ ಆಟಕ ಮಾಡಕತ್ತಾಳ ಅಂತ ನಾ ಹೇಳ್ತೇನೆ ಅವಾಗ ಸಣ್ಣಕ್ಕೆ ಅವ್ನು ಮುಂದೆ ವಿಚಾರ ಮಾಡು ಹೋತನು ಅತಾ ಹೋತನು ಏನೇ ಅಂದ್ರೆ ನನಗೆ ಅವನು ಆಗ್ತಿಲ್ಲ ಆಕೆ ನಮ್ಮಣ್ಣ ನನ್ನ ಜೊತೆ ಮಾತು ಬಿಟ್ಟಾನ ಆ ಸಂಗಟ ನನಗೆ ನಿಮಗೇನು ಬಿಟ್ಟೈತೆ ನಿಮ್ಮ ಅಣ್ಣ ಏನು ಹೊಟ್ಟಿಗೆ ಅನ್ನ ತಿಂತಾನ ಸಗಣಿ ತಿಂತಾನ ಮದುವೆ ಆಗೈತಿ ಯಾರು ಏನು ಮಾಡಾಕತ್ತಿ ಅವ್ರವ್ರ ಸಣ್ಣ ಹುಡ್ರು ಅವ್ರದ್ದು ನಿಶ್ಚಯ ಅವ್ರು ಮಾಡ್ಕೊಂಡಿರೋ ನಿರ್ಧಾರ ಇದಕ್ಕೆ ನಾನು ನಮ್ಮ ತಂಗಿ ಜೊತೆ ಮಾತು ಬಿಡಬೇಕು ಬಿಡಬಾರ್ದು ಗೊತ್ತಾಗದಿಲ್ಲ ಅವ್ಗೆ ಹಾ ನಮ್ ತಂಗಿ ಬಿಟ್ಟಾಳೆ ಈಗ ನನ್ ಕುಟ್ ಬಂದು ನೋಡಿ ಮಾತಾಡ್ಸಿ ಹೋಗ್ಲಿಲ್ಲ ಆಕಿ ಆ ನಿಮ್ಮ ಏನ್ ಹೊಟ್ಟಿಯಲ್ಲಿ ಬುದ್ಧಿ ಇಲ್ಲಿಟನವ ಮೊದಲ ಆ ಹುಡುಗರು ಊರ್ಗು ಹಾಕಿ ವ್ಯವಸ್ಥೆ ಮಾಡ್ ಬಂದ ಮೇಲೆ ಏನ ಫ್ಯಾಕ್ಟ್ರಿ ಜವಾಬ್ದಾರಿ ಪ್ರತಿ ಒಂದು ಕೆಲಸದೊಳಗ ಅವನ್ನ ನಾನು ತಗೋತೀನಿ ಏನ ಅಪ್ಪ ದುಡ್ದಿದ್ ಮತ್ ಮಗಗೆ ಏನ ಮಕ್ಳೇ ದುಡ್ದು ಮದ್ವಿ ಮಾಡ್ಕೊಂಡು ಮಕ್ಕಳೇ ದುಡ್ದು ಹನಿಮೂನ್ಗೆ ಹೋಗಿ ಮಕ್ಕಳೇ ದುಡ್ದು ಎಲ್ಲಾ ಮಾಡ್ಕೊಳಂಗಿಲ್ಲ ಅಪ್ಪ ದುಡ್ದಿದ್ರೊಳಗ್ ಮಕ್ಳು ಎಲ್ಲ ಉಂಡು ತಿಂದು ಎಂಜಾಯ್ ಮಾಡ್ತಾರ ಆಮೇಲೆ ಮಕ್ಳು ದುಡಿಯಕ್ ಚಾಲೂ ಮಾಡ್ತಾರ ತಂದೆ ತಾಯಿ ಕುಂತು ತಿಂತಾರ ಅವಾಗ ಅದ ಅರ್ಥ ಆಗಿರ್ಬೇಕು ಅಂತ ಅನಸ್ತತ್ ನಿನಗಲ್ಲ ಏನ ಮೊದಲ ಅವ್ರಿಗೆ ಎಷ್ಟು ಇಷ್ಟಪಟ್ಟಿದ್ದೆ ಏನಾರ ಮಾಡ್ಕೊಂಡು ಹೋಗ್ಲಿ ಹನಿಮುನಿ ಮುನಿ ಕಳಸ್ಬೇಕ ಕಳಿಸ್ಬೇಕ ಕಳಿಸ್ತೇನೆ ಕಳಿಸ್ತೇನೆ ಹಾಳಾಗಿ ಹೋಗ್ಲಿ ಏನ್ ಮಾಡಕ್ಕತಿ ಈ ಒಳಗ ನನ್ನ ಮಾತೆ ನಡೀಲಾಳದಂಗೆ ಆಗತ್ತತಿ ಬರಬರ್ತಾ